ಇಂಡಿ ತಾಲೂಕಿನ ತಾಂಬಾ ಗ್ರಾಮದಲ್ಲಿ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆಗೆ ನೀರು ಹರಿಸುವಂತೆ ಒತ್ತಾಯಿಸಿ ನಡೆಸುತ್ತಿರುವ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ಬಿ ದಾನಮ್ಮನವರ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆನಂದ್ ಕುಮಾರ್ ಭೇಟಿ ನೀಡಿದ ಸಂದರ್ಭದಲ್ಲಿ ಪ್ರತಿಭಟನಾ ಯಾರೊಬ್ಬರು ಕೂಡ ಶಾಂತಿಯನ್ನ ಭಂಗ ಮಾಡಿಲ್ಲ. ನಿಮ್ಗೆಲ್ಲರಿಗೂ ಶಾಂತಿ ಭಂಗ ಮಾಡದಂತೆ ಬಹಳ ಶಾಂತಿಯುತವಾಗಿ ನೀವು ಧರಣಿ ಸತ್ಯಾಗ್ರಹ ಮಾಡ್ತಿದ್ದೀರಿ. ನಮ್ಮ ಸಾರಂಗ್ ಮಠ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಈಗಾಗಲೇ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಅವ್ರು ಹೇಳಿದಂಗೆ ನಾನು ಒಬ್ಬ ರೈತನ ಮಗನೇ, ನಾವು ಅಧಿಕಾರಿಗಳಾಗಿದ್ದೇವೆ, ಆದರೆ ನಾವು ಕೂಡ ರೈತ ಸಮುದಾಯದಿಂದನೇ ಬಂದಿದ್ದೇವೆ, ಎಲ್ಲ ಕಷ್ಟ ಸುಖಗಳನ್ನು ನೋಡ್ಕೊಂಡು ಬಂದಿದ್ದೇವೆ. ನಿಮ್ಮ ಕಷ್ಟ ಸುಖಕ್ಕೆ ನಾವು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡೋದಕ್ಕೆ ಜಿಲ್ಲಾಡಳಿತ ಸತತ ಪ್ರಯತ್ನ ಮಾಡುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈಗಾಗಲೇ ಇವರು ಇಂಜಿನಿಯರ್ ಹೇಳ್ತಾ ಇದ್ರು, ಅಲ್ಲಿ ಪಂಪಿಂಗ್ ಸಿಸ್ಟಮ್ಗೆ ಏನು ಎಕ್ವಿಪ್ಮೆಂಟ್ಸ್ ಏನಿದೆ ಅದರ ಬಗ್ಗೆ ಈಗಾಗಲೇ ಟೆಂಡರ್ ಕರೆದಿದ್ದಾರೆ. ಅದನ್ನ ಮಾಡೋದಕ್ಕೆ ಇನ್ನು ಕೆಲವೇ ದಿನಗಳಲ್ಲಿ ಅದನ್ನ ಕೈಗೊಳ್ತೀವಿ ಅಂತ ಅಂದ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಈಗಾಗಲೇ ನೀವೆಲ್ಲರೂ ಸಾಕಷ್ಟು ದಿನಗಳಿಂದ ಈ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀರಿ. ಮತ್ತೊಂದು ಹೊಸ ಯಾವುದೇ ರೀತಿ ಬಳಗಾನೂರು ಕೆರೆಯಿಂದ ಲಿಫ್ಟ್ ಬಗ್ಗೆ ಹೊಸದಾಗಿ ಒಂದು ಪ್ರಪೋಸಲ್ ಕೂಡ ಕೊಟ್ಟಿದ್ದೀರಿ. ಅದನ್ನು ಕೂಡ ಈಗಾಗಲೇ ಕೇಂದ್ರ ಕಚೇರಿಗೆ ಕಳಿಸಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ತಾವುಗಳೆಲ್ಲರೂ ದಯಮಾಡಿ, ಈಗ ಸಾಕಷ್ಟು ದಿನಗಳಿಂದ ಧರಣಿ ಸತ್ಯಾಗ್ರಹವನ್ನ ಮಾಡಿದ್ದೀರಿ, ಈಗಾಗಲೇ ನಿಮ್ಮ ಕೋರಿಕೆಗೆ ಹೋಗೊಟ್ಟು ಟೆಂಡರ್ ಕರೆದು ಕೆಲಸ ನಡೀತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಅದರಿಂದ ದಯಮಾಡಿ ತಾವು ತಮ್ಮ ಧರಣಿ ಸತ್ಯಾಗ್ರಹವನ್ನ ಪೂರ್ಣಗೊಳಿಸಿ ಮುಂದೆ ಆ ಕೆಲಸ ಏನಾದ್ರು ಆಗದೆ ಇದ್ದಂತ ಪಕ್ಷದಲ್ಲಿ ನೀವು ಮುಂದೆ ಕೂಡ ಈ ಡಿಸಿಷನ್ ತಗೋಬಹುದು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ನೀವೆಲ್ಲರೂ ಶಾಂತಿ ಸೌಹಾರ್ದತೆ ಕಾಪಾಡಿರೋದ್ರಿಂದ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು SP ಆಗಿ ನಿಮ್ಗೆಲ್ಲರಿಗೂ ಒಂದು ನಮಸ್ಕಾರ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಧಿಕಾರಿಗಳು ಸೂಕ್ತವಾಗಿ ತಮ್ಮೆಲ್ಲರಿಗೂ ಮನವರಿಕೆ ಮಾಡಿಕೊಟ್ಟು ಅವರ ನಾಯಕರು ಹೇಳಿ ಪ್ರಗತಿಯಲ್ಲಿ ಇದೆ. 24ನೇ ತಾರೀಕು ಏಪ್ರಿಲ್‌ನಲ್ಲಿ ಪ್ರಗತಿಯಲ್ಲಿದೆ ಇತ್ತು, ಟೆಂಡರ್ ಮುಗಿಯಿತು. ಆಮೇಲೆ 30ನೇ ತಾರೀಕು ಪ್ರಗತಿಯಲ್ಲಿತ್ತು, ಆಗೋರು ಮುಗಿಯಿತು. 10ನೇ ತಾರೀಕಿನಲ್ಲೂ ಪ್ರಗತಿ ಇತ್ತು. 16ನೇ ತಾರೀಕಿನಲ್ಲಿ ಪ್ರಗತಿಯಲ್ಲಿತ್ತು. 18ನೇ ತಾರೀಕು ಆಯಿತು. 18ನೇ ತಾರೀಕಿನಲ್ಲಿ ಪ್ರಗತಿಯಲ್ಲಿತ್ತು. ಮಳೆಗಾಲಕ್ಕೆ ಹೋಗುತ್ತದೆ, ಮಳೆ ಬರುತ್ತದೆ, ರೈತರೆಲ್ಲ ಮನೆ ಮಾಡ್ಕೋತಾರೆ, ಮೂಟರಲ್ಲಿತ್ತು, ಏನೂ ಆಗಲ್ಲ. ನಾನು ಈ ಮಕ್ಕಳಿಗೆ ಯಾಕೆ ಹೇಳ್ತೀನಿ ಅಂದ್ರೆ, ಓಕೆ ಸಾಹೇಬರು ನಾವು ಬಾಧಿಸಿಕೊಂಡ್ರೆ ಈಗ ರಾಷ್ಟ್ರೀಯ ಇಚ್ಛಾಶಕ್ತಿ ಹೇಗೆ ಗೊತ್ತಿಲ್ಲ. ದಯಮಾಡಿ ನಾವೇನು 19ನೇ ತಾರೀಕಿಗೆ ಬಿಜಾಪುರಕ್ಕೆ ಬಂದು DC ಆಫೀಸ್ಗೆ ಮುಟ್ಟಿಗೆ ಅಂತ ನಾವೇನು ಬಿಜಾಪುರ ಜಿಲ್ಲೆ ಎಲ್ಲ ಮಠಾಧೀಶರನ್ನ ಕರೆದಿದ್ದೀವಿ. ಅದನ್ನು ತಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಾವು ಅವತ್ತು ಹೋಗುವುದನ್ನು ರದ್ದುಗೊಳಿಸ್ತೀವಿ. ಅದರ ಹೋರಾಟ ಮಾತ್ರ ಅಂತ್ಯ ಬರುವುದು. ಯಾಕಂತ ಕೇಳಿದ್ರೆ ಈ ಡಿವಿಷನಲ್ ಆಫೀಸರ್ ಮೇಲೆ ನಮ್ಗೊಂದು ಪರಿಸರವೂ ನಮಗಿಲ್ಲ. ಆ ಸಂಸ್ಥೆ ಯಾಕಂದ್ರೆ ಕೃಷ್ಣಾ ಭಾಗ್ಯದಲ್ಲಿ ಯಾರು ಮಾತು ಕೊಟ್ಟರೆ ಯಾರೂ ನಡೆಸಿಲ್ಲ. ಇವತ್ತು ನೋಡಿ ಕೈಗೆ ಕೇಳ್ತೀನಿ, 48 ವರ್ಷ ಬೇಕಾಗಿತ್ತ ಒಂದು ಪ್ರಾಜೆಕ್ಟ್ ಮಾಡಿದ್ದೆ. ದಯಮಾಡಿ ನಾನು ಹೇಳ್ತೀನಿ, ಯಾವತ್ತು ಬಳಗಾನೂರು ಏತನೀರಾವರಿಯ ರಿಪೋರ್ಟ್ ಸಮೀಪ ನಾಡಿಗೆ ಬರ್ತಕ್ಕಂಥದ್ದನ್ನು ಕಡೆಗಂದ್ರೆ ರೈತರಿಗೆ ಮುಟ್ಟಬಾರದನ್ನು ವ್ಯವಸ್ಥಿತವಾಗಿ ತಪ್ಪಾಗಿ ಅವರಿಗೆ ನಮ್ಮ ಗೊತ್ತೆಗಳು ನಿಮ್ಮ ದುರುದ್ದೇಶ ಅಂತಕ್ಕಂಥ ನಮ್ಮ ಉದ್ದೇಶ ಏನು ಅಂದ್ರೆ ಈ ಭಾಗದ ರೈತರಿಗೆ ನೀರು ಬರುವಂತ ಒಂದೇ ಉದ್ದೇಶ. ನಾನು ಹೊರ ಕೇಳಿಲ್ಲ, ಮನೆ ಕಟ್ಟಿಸ್ಕೊಡ್ಲಿಲ್ಲ, ರಸ್ತೆ ಮಾಡಿಕೊಡ್ಲಿಲ್ಲ. ಓಕೆ, ನಾವು ಸಾಹೇಬರು ಬಂದಾಗ ನಾವು ದೇವರ ಪ್ರೀತಿಯಿಂದ ಇಂಡಿತ ನಾವು ಸಲ ಅಡ್ಡಾಡ್ಬೇಕು. ನಾವು ಹೆಂಗ್ ಬದುಕ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಮ್ಗೆ ಗೊತ್ತಾಗ್ತೀವಿ, ಯಾಕಂದ್ರೆ ನಾವು ಹೆಂಗಿದ್ದೀವಿ ಪರಿಸ್ಥಿತಿ ಹಿಂದಿ ಮುಟ್ಟಬೇಕಾದ್ರೆ 4 ತಾಸು ಅರ್ಧ ಗಂಟೆ ಸಮಯ ಹೋಗುವ 4 ತಾಸು ಗಾಡಿ ಹೋಗ್ತು. ಗೊತ್ತೇ ಸಾಹೇಬರು ಗೊತ್ತಿರೋದು ಅವರೇ ಹೇಳೋದಿಲ್ಲ, ನ್ಯಾಯ ಹೋಗ್ತಿದ್ದ. ಯಾಕಂದ್ರೆ ಎಮರ್ಜೆನ್ಸಿ ಇದ್ರೆ ಯಾರು ಮುಖ್ಯತೆ ಹೇಳಿ ಒಬ್ಬಕ್ಕೆ ಮಾಹಿತಿ ಹೋಗ್ಬೇಕು, 3 ತಾಸು ಬಿಜಾಪುರಕ್ಕೆ ಹೋಗ್ಬೇಕು. ಇಂತಹ ಪರಿಸ್ಥಿತಿ ಹೋಗ್ತೀವಿ ಸಾಹೇಬ್ರೆ. ದಯಮಾಡಿ ತಾವೇ 19 ತಾರೀಕಿಗೆ ಬಹಳ ಒಳ್ಳೆಯವರಿದ್ದೀವಿ, ತಾವು ಸಲಹೆಯನ್ನು ಸ್ವೀಕಾರ ಮಾಡಿ दिशादिश ಮುಟ್ಟಿ ಹಾಕುವುದನ್ನು ನಾವು ಗುರುತಿಸುತ್ತೇವೆ। ಹೋರಾಟ ಮಾತ್ರ ಯಾವತ್ತೂ ಬರಗಾಲದ ರೀತಿ ನೀರಾವರಿಯನ್ನು ಪೂರ್ತಿ ಮಾಡ್ತೀವಿ ಅವತ್ತು ಮಾತ್ರ ನಾವು ಆದರೆ ನಮ್ಮ ಹೋರಾಟ ಇಲ್ಲಿ 2006ರಲ್ಲಿ ನಾನು ಮಾಡಿದ ಕಟ್ಟಾ ಸುಬ್ರಹ್ಮಣ್ಯ ಅವರು ಬಂದಿದ್ದರು ಶಾಂತಿಯುತವಾಗಿ 49 ದಿನ ಹೋರಾಟ ಮಾಡಿ ಒಂದು ಕಪ್ಪು ಸುತ್ತಿಯನ್ನು ನಾವು ಇಟ್ಕೊಂಡಿಲ್ಲ ಈಗಲೂ ಸಹಿತ ಯಾವುದೇ ಒಂದು ಕಪ್ಪು ಒಂದು ನಮ್ಮ ಮನವಿ ಇರೋದು ಇವತ್ತೇನೆ ತಾವು ತರಗಿನ ಕೈ ಬಿಡಿ ಅಂತ ಮತ್ತೆ ಎರಡನೇ ಮತ್ತೆ 19 ತಾರೀಕು ಅಲ್ಲಿ ಜಿಲ್ಲಾ ಕೇಂದ್ರ ಸ್ಥಾನಕ್ಕೂ ತಾವು ಇದು ಮಾಡ್ತಾ ಇದ್ದೀವಿ ಅದರದ್ದು ಅವಶ್ಯಕತೆ ಇದೆ ಅಂತ ನಮ್ಮ ಅನಿಸಿಕೆ ಇದೆ ಈಗಾಗಲೇ ತಮ್ಮ ಬೇಡಿಕೆಗಳನ್ನು ಸ್ಪಂದಿಸಲಿಕ್ಕೆ ನಮ್ಮ ಕೆಬಿಎನ್ ಅಧಿಕಾರಿಗಳು ಯಾರು ನಿರತರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಅದರ ಫಲಿತಾಂಶ ನೋಡಿಕೊಂಡು ತಾವು ಮಾಡ್ಬೋದು ಮತ್ತೆ ನಮ್ಮ ಒಂದು ಇಷ್ಟೇ ಪ್ರಶ್ನೆ ಬೇಡಿಕೆ ಇದೆ ಅದು ನೋಡಿಕೊಂಡು ತಾವು ಯಾರು ಹೋರಾಟಕ್ಕಿದ್ದೀರೋ ತೀರ್ಮಾನ ತಗೊಳ್ಳಿ ಸೊ ನಾನು ಬಂದು 22ನೇ ತಾರೀಕು ಹಾಗೆ 15 ದಿವಸ ಆಗಿದೆ ಮಧ್ಯದಲ್ಲಿ ನಾನು ಮತ್ತೆ ಊರಿಗೆ ಹೋಗಬೇಕಾಗಿತ್ತು ಯಾಕಂದರೆ ಸ್ವಲ್ಪ ಮನೆ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿತ್ತೆ ಪೂಜೆಗೆ ಇದೆಲ್ಲ ಮಾಡಬೇಕಾಗಿತ್ತು ಮತ್ತು ಎರಡನೇದು ಚುನಾವಣೆ ಒಂದು ಘೋಷಣೆ ಆಗಿದೆ ಅದರಲ್ಲಿ ಸ್ವಲ್ಪ ನಾವು ಬ್ಯುಸಿ ಆದ್ವಿ ಇದಕ್ಕೆ ಬರೋದ್ರಲ್ಲಿ ಸಲುವಾಗಿ ಅಷ್ಟೇ ಅದನ್ನು ಬಂದ ತಕ್ಷಣ ನಮ್ಮ ಶಾಸಕರು ಹೇಳಿದ್ರು ತಾವು ಈ ಥರ ಇದೆ ತಾವು ಭೇಟಿ ಮಾಡಿ ಅಂತ ಅಷ್ಟೇ ಕಾರಣಕ್ಕೆ ಬರಲಿಕ್ಕೆ ಆಗಿರಲಿಲ್ಲ ಹೀಗಾಗಿ ಜಿಲ್ಲಾಡಳಿತ ತಂದೆ ಯಾವತ್ತೂ ಇರ್ತಾರೆ ತಾವು ಖರೀದಿ ಮಾಡ್ಬೇಕಂತಾನೆ ಏನಿಲ್ಲ ತಾವು ಮನವಿ ಕೊಟ್ಟರು ನಾವು ಅದನ್ನು ತಗೊಂಡು ಅದನ್ನ ಏನ್ ಕ್ರಮ ಆಗಬೇಕು ಅದನ್ನ ಮಾಡ್ತಾರೆ ನಮ್ಮ ಕಡೆ ಏನಂತಂದ್ರೆ ಈ ಸಾಕಷ್ಟು ಉರಿ ಬಿದ್ದಿದೆ ಅದೆಲ್ಲ ವಯಸ್ಸಾದ ಹಿರಿಯರಿದ್ದೀರಿ ತಾವು ಈ ಧರಣೆಯನ್ನು ಕೈ ಬಿಡಬೇಕು ನಮ್ಮ 19ನೇ ತಾರೀಕು ಸಹ ಮಾಡೋದನ್ನು ಕೈ ಬಿಟ್ಟರು ಬಹಳ ಸಂತೋಷ ಅಂತ ಹೇಳಿ